आकाश ಅವರಿಗೆ ಅವಕಾಶ ಸಿಕ್ಕಿರೋದು ಪೊಲಿಟಿಕ್ಸ್ ಅಲ್ಲಿ ಅದರಲ್ಲೂ ನಿಮ್ಮ ಅಮ್ಮನ ತರ ಕೆಲಸ ಮಾಡೋ ವ್ಯಕ್ತಿಗಳಿಗೆ ರಾಜಕಾರಣಿಗಳು ಕರ್ದು ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ಅದು ನಿಜಕ್ಕೂ ಗ್ರೇಟ್ ಆಕಾಶ್ ನೋಡು ಸಾಮಾನ್ಯವಾಗಿ ಈ ರಾಜಕಾರಣಿಗಳು ಯಾರನ್ನು ಬೆಳೆಯೋದಕ್ಕೆ ಬಿಡೋದಿಲ್ಲ ತುಳಿತಾನೇ ಇರ್ತಾರೆ ಅದರಲ್ಲೂ ಒಬ್ಬ ಹೆಂಗಸು ಎಂಎಲ್ಸಿ ಆಗಿ ಈ ಮಟ್ಟಕ್ಕೆ ಬೆಳಿತಾರೆ ಅಂದ್ರೆ ಅದು ನಿಜಕ್ಕೂ ಗ್ರೇಟ್ ಅಲ್ವಾ ಆಕಾಶ್ ಅದೇ ಅದೇ ಹೆಂಗಸು ಅನ್ನ ಕಾರಣಕ್ಕೆ ಎಂಎಲ್ಸಿ ಸೀಟ್ ಕೊಟ್ರಲ್ಲ ಅದು ಡ್ಯಾಡಿಗೆ ಇಷ್ಟ ಆಗಲಿಲ್ಲ ಈ ಶಿವರಾಜ್ ಅಂತ ಪೊಲಿಟಿಷಿಯನ್ಸ್ ಯಾರನ್ನ ಹೇಗೆ ಬೆಳೆಸ್ಕೊತಾರೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ ನೋಡ ಆಕಾಶ್ ಶಿವರಾಜ್ ಕೆಟ್ಟವನೇ ಇರಬಹುದು ಸ್ತ್ರೀಲೋಲ ಅಂತ ಹೆಸರು ಇರಬಹುದು ಹಾಗಂತ ಅವನ ಕೆಸರನ್ನ ನಿಮ್ಮ ತಾಯಿ ಮುಖಕ್ಕೆ ಎರಚೋದು ಏನು ನ್ಯಾಯ ಹೇಳು ಅವರದು ಸಾವಿರ ಇರಬಹುದು ಆಕಾಶ್ ಅದನ್ನ ಕಟ್ಕೊಂಡು ನಮಗೆ ಏನಾಗಬೇಕು ಹೇಳು ಹಾಗಂತ ಅವನ ಜೊತೆ ಇರೋರೆಲ್ಲ ಅವನ ತರನೇ ಅಂತ ಹೇಳಕಾಗತ್ತಾ ನೋಡೋಣಿ ಒಬ್ಬ ವ್ಯಕ್ತಿ ಈಚಲ್ ಮರದ ಕೆಳಗಡೆ ಕೂತ್ಕೊಂಡು ಮಜ್ಜಿಗೆ ಕುಡಿದ್ರು ಜನ ಅದನ್ನ ಹೆಂಡ ಅಂತಾನೆ ತಿಳ್ಕೊಳ್ಳೋದು ಮಮ್ಮಿ ಬೇರೆ ಏನು ಮಾಡಿದ್ರು ಡ್ಯಾಡಿ ಸಹಿಸ್ಕೊತಾ ಇದ್ರು ಈ ಪೊಲಿಟಿಕ್ಸ್ ಒಂದು ಬಿಟ್ಟು ಮಮ್ಮಿನ ಅಡ್ಜಸ್ಟ್ ಆಗಿದ್ರೆ ಚೆನ್ನಾಗಿತ್ತು ಮಮ್ಮಿ ಅಲ್ಲ ಡ್ಯಾಡಿನೇ ಅಡ್ಜಸ್ಟ್ ಆಗಬೇಕಾಗಿತ್ತು ಅಲ್ಲ ಕಣೋ ನಾಳೆ ದಿನ ಯಾವುದೋ ಒಂದು ಪೇಪರ್ ಅವರು ಕೆಡದಾಗ ಬರೀತಾರೆ ಅಂತ ನೀ ನನ್ನನ್ನ ಜರ್ನಲಿಸಂ ಬಿಟ್ಬಿಡು ಅಂದ್ರೆ ಹಾಗಾಯ್ತಿದು ನೋಡ ಆಕಾಶ್ ಈಗಿನ ಕಾಲ ಹೇಗಿದೆ ಅಂದ್ರೆ ನಾವು ಯಾವುದಾದರೂ ಒಂದು ಗುರಿನ ಸಾಧಿಸಬೇಕು ಅಂದ್ರೆ ಸಿಕ್ಕಿರೋ ಅವಕಾಶನ ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು ಹೋಗ್ಲಿ ಬಿಡು ಅನ್ನಿ ನೀನು ಯಾವಾಗಲೂ ಮಹಿಳಾ ಸ್ವಾತಂತ್ರ್ಯನೇ ಮುಂದೆ ಇಟ್ಕೊಂಡು ಮಾತಾಡೋಣ ಹಲೋ ಸಾರಿ ನಾನು ಯಾವಾಗಲೂ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದು ಪ್ರಾಕ್ಟಿಕಲ್ ಆಗಿ ಮಾತಾಡೋದು ಇಲ್ಲ ಅನ್ನಿ ಬೇರೆವರ ಮನೆ ವಿಚಾರದಲ್ಲಿ ಚರ್ಚೆ ಮಾಡೋದು ತೀರ್ಪು ಕೊಡೋದು ಬಹಳ ಈಜಿ ನಿಮ್ಮ ಮನೆಯಲ್ಲೇ ಈ ರೀತಿ ಆಗಿದ್ರೆ ಆಗ ನನ್ನ ಸಂಕಟ ಏನು ಅಂತ ನಿಮಗೆ ಗೊತ್ತಾಗಿರೋದು ನನಗೆ ನಮ್ಮ ಮಮ್ಮಿ ಡ್ಯಾಡಿ ಒಟ್ಟಾಗಿರೋದು ಮುಖ್ಯ ನಿನಗೆ ಹೋಗ್ಲಿ ಬಿಡು ವಾಟ್ ಯು ಮೀನ್ ಆಕಾಶ್ ನೋಡೋಣಿ ಪ್ಲೀಸ್ ಈ Thank you.